ಉತ್ತರ ಉತ್ತರ ಸಿಗೋದಿಲ್ಲ. ಆದರೂ ಕೂಡ ತಮಗೆ ಪ್ರಾಸ್ತಾವಿಕವಾಗಿ ಹೇಳೋದಾದರೆ, ಇವತ್ತು ಕಂದಾಯ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳು ವೇಗ ಆಗಬೇಕು ಅಂಥೇಳಿ, ಮುಖ್ಯವಾಗಿ ಎರಡು ಕೆಳಹಂತದ ಸಿಬ್ಬಂದಿಗಳು, ಒಂದು ವಿಲೇಜ್ ಅಕೌಂಟೆಂಟ್ಸು, ಮತ್ತೊಂದು ಸರ್ವೇಯರ್ಸು. ಈಗ ಸುಮಾರು ನಮ್ಮ ಕೆಳಹಂತದಲ್ಲಿ ಏನು ವಿಲೇಜ್ ಅಕೌಂಟೆಂಟ್ಸು, ಇವತ್ತು ಅವ್ರನ್ನ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನೌಕರರ ಕೊರತೆ ಇತ್ತು. ಸಿಬ್ಬಂದಿ ಕೊರತೆ ಇದ್ದಾಗ, ಕೆಲವೇ ಸಿಬ್ಬಂದಿಗಳಿದ್ದಾಗ ನೀವು ಹೇಳಿದಾಗ ನಾನಾ ರೀತಿಯ ತೊಂದರೆಗಳು ಆಗ್ತವೆ. ಸಿಬ್ಬಂದಿ ಕೊರತೆ ಇದ್ದಾಗ ಅದರ ಲಾಭ ತೆಗೆದುಕೊಳ್ಳುವಂಥದ್ದು ಕೂಡ ಆಗತ್ತೆ. ಸೊ ಹಾಗಾಗಿ ಈ ಸಿಬ್ಬಂದಿ ಕೊರತೆಯನ್ನು ನೀಗಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಅನುಮತಿಯೊಂದಿಗೆ ಇವತ್ತು 1,000 ವಿಲೇಜ್ ಅಕೌಂಟೆಂಟ್ಸು ರಿಕ್ರೂಟ್ಮೆಂಟನ್ನು ನಾವು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೇವೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಆ ವೇಕೆನ್ಸಿಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಪಾರದರ್ಶಕ ಪರೀಕ್ಷೆ ಮುಖಾಂತರ 1,000 ವಿಲೇಜ್ ಅಕೌಂಟೆಂಟ್ಸ್ ರಿಕ್ರೂಟ್ಮೆಂಟ್ಗೆ ಎಲೆಕ್ಷನ್ಗೆ ಮೊದಲೇ ನಾವು ನೋಟಿಫೈ ಮಾಡಿದ್ದೇವೆ. ಅರ್ಜಿನೂ ಹಾಕಿದ್ದಾರೆ. ಈಗಾಗಲೇ ಅರ್ಜಿಗೆ ಕೊನೆ ದಿನವೂ ಮುಗಿದಿದೆ. ಇನ್ನು ಬರೋ ಕೆಲವೇ ದಿನಗಳಲ್ಲಿ ಅದಕ್ಕೊಂದು ಪರೀಕ್ಷೆಯನ್ನು ಮಾಡಿ ಪಾರದರ್ಶಕವಾಗಿ ಸುಮಾರು 1,000 ವಿಲೇಜ್ ಅಕೌಂಟೆಂಟ್ಸನ್ನು ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ. ಎರಡನೇದು, ಜನಗಳಿಗೆ ಭಾಳ ಸಿಬ್ಬಂದಿ ಕೊರತೆಯಿಂದ ತೊಂದರೆ ಆಗ್ತಾ ಇರೋದು ಸರ್ವೆ ಇಲಾಖೆಯಲ್ಲಿ. ಅಲ್ಲೂ ಕೂಡ ಸರ್ವೆ ಕೆಲಸ ವಿಳಂಬ ಆಗ್ತಾ ಇದೆ ಅಂತ ದೂರು ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ಮೊದಲಿಂದನೂ ವಿಳಂಬ ಇದೆ, ಈಗಲ್ಲ, ಮೊದಲಿನಿಂದಲೂ ಸರ್ವೆ ಕೆಲಸಗಳ ಬಗ್ಗೆ ಭಾಳ ದೂರುಗಳಿದೆ, ವಿಳಂಬ ಇದೆ, ಎಲ್ಲ ಸಮಸ್ಯೆ ಭಾಳ ಇದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಒಂದು ಅಟ್ಲೀಸ್ಟ್ ಅವುಗಳನ್ನ ವ್ಯವಸ್ಥಿತವಾಗಿ ಬಗೆಹರಿಸಬೇಕಾದ್ರೆ ಬೇಕಾದಷ್ಟು ಸಿಬ್ಬಂದಿ ಇರಬೇಕು ಅಂತೇಳಿ ಸರ್ವೆ ಇಲಾಖೆಯಲ್ಲೂ ಕೂಡ ಈಗ ಸುಮಾರು 537 ಸರ್ವೇಯರ್ಸನ್ನು ರಿಕ್ರೂಟ್ಮೆಂಟನ್ನು ನಾವು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸರ್ವೆ ಇಲಾಖೆಯಲ್ಲಿರುವಂತಹ ಎಲ್ಲ ಸರ್ವೇಯರ್ಸು, ಮತ್ತು ಸರ್ವೆಯಲ್ಲಿ ADLR ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸು, ಈ ಎರಡೂ ಪೋಸ್ಟ್ಗಳಿಗೆ ಎಷ್ಟು ವೇಕೆನ್ಸಿ ಇದೆ ಅಷ್ಟು ವೇಕೆನ್ಸಿಯನ್ನು ಭರ್ತಿ ಮಾಡಿ ಅಂತ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ಸುಮಾರು 42 ADLR ಪೋಸ್ಟ್ಗಳ ರಿಕ್ರೂಟ್ಮೆಂಟನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ, ಹಾಗೂ 537 ಸರ್ವೇಯರ್ ಪೋಸ್ಟ್ಗಳ ರಿಕ್ರೂಟ್ಮೆಂಟನ್ನು ಕೈಗೆತ್ತಿಕೊಂಡಿದ್ದೇವೆ. ಇವೆರಡೂ ರಿಕ್ರೂಟ್ಮೆಂಟ್ ಆದರೆ ಸರ್ವೇಯರ್ ಪೋಸ್ಟು ಮತ್ತು ADLR ಪೋಸ್ಟು ಸ್ಯಾಂಕ್ಷನ್ ಇರುವಂಥದ್ದು, ಯಾವುದೂ ಕೂಡ ಖಾಲಿ ಇಲ್ಲದ ಹಾಗೆ ಎಲ್ಲ ಪೋಸ್ಟ್ಗಳನ್ನು ಭರ್ತಿ ಮಾಡೋದು ಮಾಡ್ತಾ ಇದ್ದೇವೆ. ಇದಲ್ಲದೆ ಇನ್ನೂ ಕೆಲಸ ಸರ್ವೆ ಇಲಾಖೆಯಲ್ಲಿ ಹೆಚ್ಚಾಗಿರೋದ್ರಿಂದ ಅಡಿಷ್ನಲ್ ಸರ್ವೆ ಪೋಸ್ಟ್, ಸರ್ವೇಯರ್ ಪೋಸ್ಟನ್ನು ಸ್ಯಾಂಕ್ಷನ್ ಮಾಡಬೇಕು ಅಂತಲೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಹಣಕಾಸು ಇಲಾಖೆಯವರು ಅದನ್ನು ಕೂಡ ಪರಿಗಣಿಸ್ತಾ ಇದ್ದಾರೆ. ಅದು ಆದರೆ ಅಡಿಷ್ನಲ್ ಸರ್ವೇಯರ್ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಹೆಚ್ಚಿನ ಸರ್ವೇಯರ್ಸನ್ನು ಮತ್ತೆ ರಿಕ್ರೂಟ್ಮೆಂಟ್ ಮಾಡಿ ಸರ್ವೆ ಕೆಲಸದಲ್ಲಿ ಏನು ತೊಂದರೆ ಆಗ್ತಾ ಇದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ದೊಡ್ಡ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ಆಲ್ರೆಡಿ 537 ಸರ್ವೇಯರ್ಸು, 42 ADLR ಪೋಸ್ಟ್ ರಿಕ್ರೂಟ್ಮೆಂಟ್ ನಡೆದಿದೆ. ಇದಲ್ಲದೆ ಇನ್ನೂ ಒಂದು 400 ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದೇವೆ. ಸೊ ವಿಲೇಜ್ ಅಕೌಂಟೆಂಟು, ಸರ್ವೇಯರ್ಸ್, ಜನಗಳಿಗೆ ತೊಂದರೆ ಆಗ್ತಾ ಇರೋದು ಈ ಹಂತದಲ್ಲಿ, ಆ ತೊಂದರೆ ಪರಿಹಾರ ಮಾಡಬೇಕು ಅಂತ ದೃಷ್ಟಿಯಿಂದ ಅಟ್ಲೀಸ್ಟ್ ರಿಕ್ರೂಟ್ಮೆಂಟ್ ಆದರೂ ಮಾಡಿ ವೇಕೆನ್ಸಿಗಳನ್ನು ಭರ್ತಿ ಮಾಡಿ ಸಮಯಕ್ಕೆ ಸ್ವಲ್ಪನಾದರೂ ಕೆಲಸ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ಸರ್ಕಾರ ದೃಢವಾದಂಥ ಹೆಜ್ಜೆಯನ್ನು ಇಟ್ಟಿದೆ. ಸೊ ವಿಲೇಜ್ ಅಕೌಂಟೆಂಟು ರಿಕ್ರೂಟ್ಮೆಂಟ್ ಆದರೆ ನಮ್ಮ ಪ್ರಕಾರ 1,000 less than 5% ವೇಕೆನ್ಸಿ ಆಗುತ್ತೆ ಓವರಾಲ್. ಸೊ ಅಲ್ಲಿಗೆ 95% ವಿಲೇಜ್ ಅಕೌಂಟೆಂಟ್ದು ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಸರ್ವೇಯರ್ ಪೋಸ್ಟ್ ಅಂತೂ 100 ಭರ್ತಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾರಿ, ಇನ್ನೊಂದು ಬಹುಶಃ 6 ತಿಂಗಳವರೆಗೂ ಆಗ್ಬೋದು. ಯಾಕಂದರೆ ಒಮ್ಮೊಮ್ಮೆ ತಮಗೆ ಗೊತ್ತಿದೆ ಇವು ಕೋರ್ಟು ಕಚೇರಿಗೆಲ್ಲ ಹೋಗ್ತವೆ. ನಮ್ಮ ಪ್ರಕಾರ ಇನ್ನು 4 ತಿಂಗಳು, ಇಲ್ಲ ಅಂದರೆ 6 ತಿಂಗಳ ಒಳಗಡೆ ಇದು ವಿಲೇಜ್ ಅಕೌಂಟೆಂಟು ಓವರಾಲ್ ಒಂದು 95% ಫಿಲ್ಡಪ್ ಆಗಬೇಕು, ಸರ್ವೇಯರ್ ಪೋಸ್ಟು 100% ಫಿಲ್ಅಪ್ ಆಗಬೇಕು. ಇದು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಕಂದಾಯ ಇಲಾಖೆಯಲ್ಲಿ ಜನಗಳ ಕೆಲಸಕ್ಕೆ ವೇಗ ಕೊಡಬೇಕು, ಜನಗಳಿಗೆ ವಿಳಂಬ ತಪ್ಪಬೇಕು, ಕಂದಾಯ ಇಲಾಖೆಯ ಕೆಲಸ ತ್ವರಿತವಾಗಿ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು
ಮುಖ್ಯಮಂತ್ರಿಗಳು ಕೂಡ ಇದನ್ನೇ ನಮಗೆ ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ಒಂದು ಮೇಜರ್ ಸ್ಟೆಪ್ ಆಗಿ ಈ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ.